ಎಲ್ರಿಗೂ ನಮಸ್ಕಾರ, ಹೆವನ್ ವರ್ಲ್ಡ್ ಆಲ್ ನ್ಯೂ ಇನ್ಫಾರ್ಮೇಶನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಣಮೆಣಸಿನ್ಕಾಯಿ ಖಾರ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಣಮೆಣಸಿನ್ಕಾಯಿ 1 ರಿಂದ 12, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಉಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ 2 ಪೀಸ್ ಕಾಯಿ ತೊಗೊಂಡಿದ್ದೀನಿ. ಕಾಯಿ ಏನು ಆಪ್ಷನಲ್ಲು. ಈಗ ಹೇಗೆ ಮಾಡೋದು ನೋಡೋಣ. ಬಾಣಲಿಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು 5 ರಿಂದ 10 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಕಪ್ಪಗೂ ಮಾಡಬೇಡಿ, ಹಾಗಂತ ಅದನ್ನು ಸ್ವಲ್ಪ ಮಟ್ಟಿಗೆ ಫ್ರೈ ಆಗದೇ ಬರೀ ಕೆಂಪಿಗೆ ಆ ಥರನೂ ಮಾಡ್ಕೋಬೇಡಿ. ಎರಡೂ ಕಡೆಯೂ ಫ್ರೈ ಆಗಬೇಕು. ಈ ನೋಡಿ, ಇವಾಗ ಫ್ರೈ ಆಗಿದೆ. ನಾನು ಇವಾಗ ಅದನ್ನು ಸ್ಟವ್ ಆಫ್ ಮಾಡಿ ಜಾರ್ಗೆ ಹಾಕ್ಕೊತೀನಿ. ಅದು ಹಿಂದೆ ತೊಟ್ಟಿರೋದನ್ನು ಬಿಡಿಸಿ ಹಾಕ್ಕೊತಾ ಇದ್ದೀನಿ. ಈಗ ಒಣಮೆಣಸಿನ್ಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು, ಉಪ್ಪು, 1-2 ಪೀಸ್ ಕಾಯಿ ತೊಗೊಂಡಿದ್ದಾಗ ಕಾಯಿ ಇಷ್ಟನ್ನು ಸೇರಿಸ್ಕೊತೀನಿ. ಹುಣಸೆಹಣ್ಣಿಲ್ಲ ಅಂದರೆ ಟೊಮ್ಯಾಟೋನ ಸಾಂಬಾರ್ ಜೊತೆಗೆ ಬೇಯಾಕ್ಬಿಟ್ಟು ಸೇರಿಸ್ಕೋಬೋದು. ಈಗ ಇಷ್ಟೊಂದು ನಾನು ಇವಾಗ ಗ್ರೈಂಡ್ ಮಾಡ್ಕೊತೀನಿ. ಸಾಂಬಾರು ಅಥವಾ ನೀರು ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಸ್ಮೂತ್ ಬೇಡ, ತರಿ ತರಿಯಾಗಿ ಮಾಡ್ಕೊಳ್ಳಿ. ಮೆಣಸಿನ ಖಾರ ರೆಡಿಯಾಗಿದೆ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.